ಓಕೆ, ನಮ್ಮ ಈಗ ನಮ್ಮ ಎಲ್ಲ ನಮ್ಮ ಹಿಂದೂ ಸಂಸ್ಕೃತಿ ಒಂದು ದೇವ್ರನ್ನ ಪೂಜೆ ಮಾಡ್ತಾರೆ, ಈಶ್ವರ ಅಂತಾರೆ, ಶಿವ ಅಂತಾರೆ, ಮುಕ್ಕಣ್ಣ ಅಂತಾರೆ, ಇನ್ನೂ ಹಲವಾರು ನೇಮಿದ ಕರೀತಾರೆ. ಹೆಂಗೆ ಶಿವ ಬಂದು ಒಂದು ಗಂಗೆ ಒಂದು ನಮ್ಮ ತಲೆ ಮೇಲೆ ಇಟ್ಕೊಂಡಿರ್ತಾರೆ, ಅದೇ ರೀತಿ ಒಂದು ಫಾರ್ಮರು ಒಂದು ಗಂಗೆನ ಒಂದು ತಲೆ ಮೇಲೆ ಇಟ್ಕೊಳ್ಳೇಬೇಕಾಗುತ್ತೆ. ಅದೇ ಒಂದು ಕೃಷಿ ಹೊಂಡ, ನಮ್ಮ ಸಾರು 70 ಎಕರೆ ಜಮೀನು ನೀರು, ಏನು ಮಳೆ ನೀರು ಬೀಳುತ್ತೆ 70 ಎಕರೆನೂ ಅವ್ರದ್ದು ಕೃಷಿ ಹೊಂಡಕ್ಕೆ ಹೋಗುತ್ತೆ. ಕೇಳೋಣ, ಕೃಷಿ ಹೊಂಡ ಅವ್ರು ಹೇಳ್ತಾ ಇದ್ರು, ನಮ್ಮ ಸಗಣಿ ಇರ್ಬೋದು, ಇಕ್ಕೆ ಇರ್ಬೋದು, ಕೋಳಿ ಕುರಿ ಗೊಬ್ಬರ ಎಲ್ಲ ನಮ್ಮ ಜಮೀನಲ್ಲಿ ನೀರು ಬರೋದು, ಎಲ್ಲ ಫಲವತ್ತತೆಯಾಗಿ ಅವ್ರ ಜಮೀನಿಗೆ ಬರುತ್ತೆ. ಎಷ್ಟು 1 ಲಕ್ಷ ಲೀಟ್ರ್ ಟ್ಯಾಂಕು ಒಂದು ಕೃಷಿ ಹೊಂಡ, ಆ ಜಮೀನಿಂದನೇ ಒಂದು ನೀರನ್ನ ಒಂದು ಜಮೀನಿಗೆ ಹಾಕ್ಕೊಳ್ತಾರೆ. ಪ್ರತಿಯೊಬ್ಬರು ಒಂದು ಕೃಷಿ ಹೊಂಡ ಮಾಡ್ಕೊಳ್ಳಿ, ಒಂದು ಗಂಗೆ ಇಟ್ಕೊಳ್ಳಿ, ಅವಾಗ ನಿಮಗೆ ಒಂದು ಅಗ್ರಿಕಲ್ಚರಲ್ಲಿ ಒಂದು ಸಕ್ಸಸ್ ಕಾಣ್ಬೋದು ಅಂತ ಮಾತಾಡೋಣ ಸರ್. ನಮಸ್ತೆ. ಯಾಕಂದರೆ ಕೃಷಿ ಹೊಂಡ ಅಷ್ಟು ಇಂಪಾರ್ಟೆಂಟ್, ನಾವು ಜನಗಳಿಗೆ ಒತ್ತಿ ಒತ್ತಿ ಹೇಳ್ತಾ ಇರಬೇಕಾಗುತ್ತೆ. ಅಗ್ರಿಕಲ್ಚರ್ ಕೃಷಿ ಹೊಂಡ, ಹಿಂದಿನ ಕಾಲದಲ್ಲಾದರೆ ಒಂದು ಕಲ್ಬಾವಿಗಳು ಮಾಡ್ತಾಯಿದ್ರು, ಈ ಬೋರ್ ಸಂಸ್ಕೃತಿ ಹೋಗೇ ಇರಲಿಲ್ಲ. ಆಗ ಅಲ್ಲಿ ಹೇಳ್ತಾರೆ, ಈಗ 20 ಅಡಿ 30 ಅಡಿಗೆ ನಾನು ಗೌರಿಬಿದನೂರು ಆಗಿದ್ದೆ, ಒಂದು ಟೈಮಲ್ಲಿ ನಾವು ಕಬ್ಬು ಬೆಳೀತಾ ಇದ್ವಿ ಸರ್, ಇವಾಗೆಲ್ಲ ಕಬ್ಬು ಬೆಳೆದಲ್ಲಿ 2000 ಹೊಡೆದ್ರೂ ನೀರು ಸಿಗ್ತಾ ಇಲ್ಲ ಅಂತ. ನಿಮಗೆ ಕೃಷಿ ಹೊಂಡ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ನಿಮಗೆ? ಸರ್ ನೋಡಿ ಸರ್, ಯಾವ ರೈತ ಆಗಲಿ ಬೋರ್ವೆಲ್ ಹಾಕಿ 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 ಹಾಳಾಗೋಗೋದಕ್ಕಿಂತ ಅವನ ಪ್ರಮಾಣ ಜಮೀನು ಎಷ್ಟಿರುತ್ತೋ ಆ ಜಮೀನಲ್ಲಿ ಎಲ್ಲಿ ಒಂದು ತಗ್ಗಿರುತ್ತೆ ಆ ತಗ್ಗು ಪ್ರದೇಶದಲ್ಲಿ ಒಂದು ಕೃಷಿ ಹೊಂಡ ಮಾಡಿಕೊಂಡು ಪ್ರತಿ ವರ್ಷ ಮಳೆ ಬಂದಾಗ ಮಳೆ ಕೊಯ್ಲು ನೀರು ಇದು ಮಾಡಿಕೊಂಡ್ರೆ ಅವ್ರು 4 ಬೋರ್ ಆಗಿದಷ್ಟು ದುಡ್ಡು ಉಳಿತೈತಿ. ಪ್ರತಿ ರೈತನು ಕಂಪಲ್ಸರಿ ತಪ್ಪದೆ ಅವನು ಅವನ ಜಮೀನಲ್ಲಿ ಕೃಷಿ ಹೊಂಡ ಮಾಡಿಕೊಂಡ್ರೆ ಆಮೇಲೆ ಫಲವತ್ತತೆ ಜಾಸ್ತಿ ಇರುತ್ತೆ. ಆ ನೀರಲ್ಲಿ ಬೋರ್ ನೀರಲ್ಲಿ ಫಲವತ್ತತೆ ಜಾಸ್ತಿ ಇರಲ್ಲ. ಸಾಲ್ಟ್ ವಾಟರ್ ಯಾವ್ದು ನೀರು ಸಿಗುತ್ತೆ ಅಂತ ನಮಗೆ ಗೊತ್ತಿರಲ್ಲ ಭೂಮಿ ಒಳಗಡೆ. ಈ ಮಳೆ ಕೊಯ್ಲು ಮಾಡ್ಕೊಂಡಾಗ ಏನಾಗುತ್ತೆ, ನಮ್ಮ ಜಮೀನಲ್ಲಿ ಬಿದ್ದಿರುವಂಥ ತರುಗೆಲೆ ಇನ್ನೊಂದು ಮತ್ತೊಂದು ಮತ್ತು ಅಕಸ್ಮಾತ್ ಕುರಿ ಇಚ್ಚಿಕಾಗ್ಬೋದು, ಇಲ್ಲ ಜನಗಳ ಮೂತ್ರ ಆಗ್ಬೋದು, ಇನ್ನೊಂದಾಗ್ಬೋದು, ಎಲ್ಲ ಹೊಡ್ಕೊಂಬಂದು ಕೃಷಿ ಹೊಂಡ ಬರುತ್ತೆ, ಫಲವತ್ತತೆ ಜಾಸ್ತಿ ಇರುತ್ತೆ. ಕೃಷಿ ಹೊಂಡ ನೀರಲ್ಲಿ ಬಂದಷ್ಟು ಬೆಳೆ ಚೆನ್ನಾಗಿ ಈಲ್ಡು ಬರೀ ಬೋರ್ ನೀರಲ್ಲಿ ಬರಲ್ಲ. ಅದರಿಂದ ದಯವಿಟ್ಟು ಸರ್ಕಾರ ಇದಕ್ಕೆ ಸಬ್ಸಿಡಿನೂ ಕೊಡುತ್ತೆ ಕೃಷಿ ಹೊಂಡಕ್ಕೆ. ಈ ಬಳಸ್ಕೊಂಡು ಸರ್ಕಾರ ಕೊಡೋ ಸಬ್ಸಿಡಿನ ಬಳಸ್ಕೊಂಡು ಪ್ರತಿಯೊಬ್ಬರು ಕೃಷಿ ಹೊಂಡ ಮಾಡಿಕೊಂಡ್ರೆ ಅವ್ನ ಜೀವನ ಚೆನ್ನಾಗಿ ಅವ್ನ ಬೆಳೆದು ಇಡೋಕ್ಕೆ ಚೆನ್ನಾಗಿ ಆಗುತ್ತೆ ಅಂತೇಳಿ ಹೇಳಿದ ಇಚ್ಛೆ ಪಡ್ತೀನಿ. ಓಕೆ, ಅದೇ ರೀತಿ ಜೀವಾಮೃತ ಟ್ಯಾಂಕು ಮಾಡ್ತೀರಾ ಸರ್? ಇದೇನು ವಿಶೇಷತೆ ಇದ್ರದ್ದು? ಜೀವಾಮೃತ ನಾವು ನಮ್ಮಲ್ಲಿ ಹಸುಗಳಿದೆ, ನಾವು ಹಸು ಸಗಣಿ ಮತ್ತು ಉಪ್ಪಿನ ಮಣ್ಣು ಎಲ್ಲ ದ್ವಿದಳ ಧಾನ್ಯ ಆಮೇಲೆ ಜೇನು ಬೆಲ್ಲ ತಂದು ಇದೆಲ್ಲ ಕೊಳೆ ಹಾಕ್ಬಿಟ್ಟು ಇದರಿಂದ 15 ಜನ ಕೊಳೆ ಹಾಕ್ಬಿಟ್ಟು ಮತ್ತೆ ಫಿಲ್ಟರ್ ಮಾಡಿಕೊಂಡು ಇಲ್ಲ ಡ್ರಿಪ್ ಇರಿಗೇಷನ್ ಕೊಡ್ತಾರೆ. ದಾಳಿಂಬೆಗಾಗ್ಬೋದು, ಡ್ರ್ಯಾಗನ್ ಫ್ರೂಟ್ಗಾಗ್ಬೋದು, ಟೊಮೊಟೊಗಾಗ್ಬೋದು, ಎಲ್ಲ ಬೆಳೆಗಳಿಗೂ ನಾವು ಇಷ್ಟು ಟೈಮ್ ಅಂತ ಹೇಳಿ ಮಾಡಿ ಕೊಡ್ತೀವಿ. ಓಕೆ ಸರ್, ಇನ್ನೊಂದು ಹಲವಾರು ವಿಚಾರ ಬಗ್ಗೆ ಮಾತಾಡೋಣ ಬನ್ನಿ. ರಿಮೂವ್ ಮಾಡಿದೆ.